ससालटी एत नीरावरी यरगट्टी हनगंडी हलिंगली ओळगे जमीन ओळगे हाकत्ते आ अधिकारी नाव केळिद्रे ओंद वर्षद नाव परिहार कोडतीवि अंत माताडकत्तार ईग ओंद नम्म रैतरिगे एनु संकट आगैते अंद्रे नाटनाडु हट्टि हरदु ओंद पैप्लैन हाक्यार अच्चकु नम्म जमीन उळदति इच्चकु नम्म जमीन उळदति ಬಾವಿ ಬೋರ್ ಒಪ್ಪಾರಿದಾವು ನೀರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಎಲ್ಲ ಬೆಳೆಗಳು ನಾಶ ಆಗ್ಯಾವು ಇವರು ಅದರ ಪರಿಹಾರ ಕೂಡ ಅಂದ್ರೆ ನಾವು 100 ಪುಟದ ಕೊಡ್ತೀವು ಅನ್ನೋ ಮಾತು ಹೇಳಕತ್ತಾರೆ 100 ಪುಟದ್ದು ರೈತರು ಒಪ್ಪಿಗೆ ಇಲ್ಲ ಯಾಕಂದ್ರೆ ರೈತರಿಗೆ ಮರಣ ಶಾಸನ ಆಗಕತ್ತೈತೆ 10 ಗಂಟೆ 5 ಗಂಟೆ ಇವತ್ತು ನಾವು ರೈತರು ಎಲ್ಲಿಗೆ ಬಂದಿವು ಅಂದ್ರೆ 10 ಗಂಟೆ ಜಮೀನು ಮ್ಯಾಗ ಬಂದಿವು ಆ ಭೂಮಿನ ನಂಬಿಕೊಂಡು ನಾವು ಜೀವನ ಮಾಡೋರು ಜೀವನ ಮಾಡುವತ್ತನಾಗ ಅದು 10 ಗಂಟೆ ಅಲ್ಲಿ ಕಿನಾಲ್ದಾಗ ಹೋದ್ರೆ ಇವತ್ತು ನಮಗೆ ಒಂದು ವರ್ಷದ 70 ಟನ್ನಿನ ಕಬ್ಬಿಂದು ರೊಕ್ಕ ಕೊಡ್ತೀವಿ ಅಂದ್ರೆ ಅದು 15,000 ಹಿಡ್ಕೊಂಡು 20,000 ರೂಪಾಯಿ ಬರ್ತೈತೆ 10 ಗಂಟೆಕ್ಕೆ ಅದು ಯಾವ ದಂಡಿಗೂ ಇಲ್ಲ ಯಾಕಂದ್ರೆ ಒಂದು ಹೋಟೆಲ್ದಾಗ ಹೋಗಿ ಚಾ ಕುಡಿದ್ರೆ 500 ನೋಟು ಬೇಕು ಇವತ್ತು ಜಮೀನು 10 ಗಂಟೆ ನಮಗೆ ಹೋದದ್ದಕ್ಕೆ ಕರೆ ಆದ್ರೆ ಆ ರೈತ ಏನು ಹೊಟ್ಟೆ ತುಂಬ್ಕೋತಿದ್ದ ಆ ರೈತ ಬದುಕಬೇಕಾದ್ರೆ ಒಂದು ಸಿಟಿ ಮ್ಯಾಗ ಹೋಗಬೇಕು ಸಿಟಿ ಮ್ಯಾಗ ಹೋಗಿ ಅಲ್ಲಿ ಹಮಾಲಿ ಮಾಡುವಂತ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿ ಒಂದು ಗುಂಟೇರಿ ಜಾಗ ತಗೋಬೇಕಕ್ಕೆ 5 ತಗಡರಿ ಹಾಕಬೇಕಕ್ಕೆ ಅಂತದ ಒಂದು ಪರಿಹಾರ ಕೊಡಬೇಕು ಇವರು ಯಾಕೆ ಹಮಾಲಿ ಮಾಡುವಂತದ್ದು ಹೊಟ್ಟೆ ತುಂಬಿಕೊಳ್ಳುವಂತ ಸಾಧ್ಯತೆ ಒಂದು ಸಿಗಬೇಕು ನಮ್ಮ ರೈತಗೆ ಸಿಗಲಿ ಇದೇ ಇದನ್ನು ನಮಗೆ ಒದಗಿಸಿ ಕೊಡಲಿಲ್ಲ ಅಂದ್ರೆ ಇವತ್ತು ಪೈಪ್ಲೈನ್ ಏನು ಹಾಕಕ್ಕೆ ಬಂದಾರು ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳುತ್ತಾ ಆ ಪೈಪ್ಲೈನ್ ಅನ್ನು ಹಾಕಿಬಿಡೋದಿಲ್ಲ ಯಾಕಂದ್ರೆ ಒಂದೊಂದು ಎಂ ಎಲ್ ಎ ಆದಂದ್ರೆ ನಮ್ಮ ರಾಜ್ಯದೊಳಗೆ ಆ ಎಂ ಎಲ್ ಎ 1,000 ಕೋಟಿ ಗಳಿಸುವಂಥ ವ್ಯವಸ್ಥೆ ಮಾಡ್ತಾನೆ 40% 50% ಇವತ್ತು ನಮ್ಮ ಪರಿಹಾರ ಕೊಡ್ತೀವಿ ಅನ್ನುವಂಥದ್ದು ಎಷ್ಟು ಬಂದೈತೆ ಪರಿಹಾರ ಅಂದ್ರೆ 70-85 ಪೈಸೆ ಬಂದೈತೆ 85 ಪೈಸೆ ಇದು ಒಂದು 260 ಕೋಟಿ ಪರದೃಷ್ಟಿಗಿದ್ದಾಗ ಒಂದು 60-70 ಲಕ್ಷ ರೂಪಾಯಿ ಕೊಡ್ತೀವಿ ರೈತರಿಗೆ ಅನ್ನುವಂಥ ಮಾತು ಅಧಿಕಾರಿಗಳು ನಡೆದೈತಿ ಆ ಅಧಿಕಾರಿಗಳು ಮಾತು ಕೇಳಿ ನಾವು ರೈತರು ಪೈಪ್ಲೈನ್ ಹಾಕಿಬಿಡೋದಿಲ್ಲ ರೈತರು ಬಂದಿಡ್ತೀವಿ ಈಗ ಗೆಲ್ಲೋ ತನಕ ನಮ್ಮ ಹೋರಾಟ ಮುಂದುವರಿಸ್ತೀವಿ ಇದೇ ಹೋರಾಟನ ಮುಂದುವರಿಸ್ತೀವಿ ಯಾವ ಅಧಿಕಾರಿ ಬರಲಿ ರಾಜಕಾರಣಿಗಳು ಬರಲಿ ಈ ದೇಶದ ಕಾಳ್ರು ಏನಂದ್ರೆ ರಾಜಕಾರಣಿಗಳು ಫಸ್ಟ್ ಕಾಳ್ರು ಅದು ಅವ್ರನ್ನ ಪೊಲೀಸರು ಹಿಡಿಯೋಕ್ಕಾಗೋದಿಲ್ಲ ಅಧಿಕಾರಿಗಳು ಅದರ ಹಿಂದೆ ದೊಡ್ಡದೊಂದು ಇದು ಫ್ಯಾಮಿಲಿ ಇದೆ ಯಾರು ರಾಜಕಾರಣಿಗಳು ಅಧಿಕಾರಿಗಳು ನಮ್ಮನ್ನ ದುಷ್ಟತನದಿಂದ ತುಳಿದಕ್ಕಿಸಿಂದ ನಮ್ಮ ಈ ಮೂಲಕ ನಾವು ನಿಮಗೆ ತಿಳಿಸೋದೇನೆಂದರೆ ಇದು ಶ್ರೀ ಸಸಾಲಟ್ಟಿ ಏತ್ ನೀರಾವರಿ ಲಿಫ್ಟ್ ಇರಿಗೇಷನ್ನ ಹಣಗಂಡಿ ಹಳಂಗಳಿ ಮತ್ತು ಎರಗಟ್ಟಿ ಮುಖಾಂತರ ಘಟಪ್ರಭಾ ಕಾಲುವೆಗೆ ಬಂದು ಮುಟ್ತದೆ ಇಲ್ಲಿ ಏನಾಗೈತಪ್ಪ ಅಂದ್ರೆ 15 ಫೂಟ ಗುಂಪು ತೆಗೆಯಕತ್ತಾರ ಅವರು ತೆಗೆಯೋದ್ರಿಂದ ನಮ್ಗೆ ದೊಡ್ಡ ದೊಡ್ಡ ಕಲ್ಲು ಬಂದು ಬೆಳಕತ್ತಾವ ಕಲ್ಲು ಬಂದು ಬಿದ್ದ ನಂತರ ಅದನ್ನ ಹಾಳೆ ಮುಚ್ಚಿ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ನಮ್ಮ ಸಾಯಿಲ್ ಸ್ಟ್ರಕ್ಚರ್ ಹಾಳಾಗಿದ್ರಿಂದ ಅದು 6 ವರ್ಷ ತನಕ ಅಥವಾ 15 ವರ್ಷ ತನಕ ಬೆಳೆ ಹತ್ತಂಗಿಲ್ಲ ಅಂತೇಳಿ ನಮ್ಮ ರೈತರದ ಅನುಭವ ಅದ ಪ್ರಾಕ್ಟಿಕಲ್ ಅನುಭವ ಅದ ಬಟ್ ಈಗ ಅಧಿಕಾರಿಗಳು ಕುತ್ಕೊಂಡು ಬರೋದ ಇಲ್ಲ 1 ವರ್ಷದಾಗ ಹತ್ತದ ನಾವು ಹತ್ತಿಸ್ತೀವಿ ಅಥವಾ 1 ವರ್ಷದ ಬೆಳೆ ಹಾನಿ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಾವು ಏನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ 6 ವರ್ಷ ನಿಮ್ಗೆ ಕೊಡೋಕ್ಕಾಗದೆ ಇದ್ರು ಮಿನಿಮಮ್ 3 ವರ್ಷ ಕೊಡೋದೇ ನಾವು ಇದನ್ನು ಪೈಪ್ಲೈನ್ ಮಾಡೋಕೆ ಅನುಕೂಲ ಮಾಡಿ ಕೊಡೋಂಗಿಲ್ಲ ಅಂತ ಹೇಳಿದ್ದೀವಿ ಆದರೆ ಅವ್ರು ಪಟ್ಟು ಹಿಡ್ಕೊಂಡು 3 ಸಲ ಸಂಧಾನ ಮಾಡೋಕ್ಕೆ ಬಂದರು ಆದರೆ ಇಲ್ಲಿವರೆಗೆ 1 ವರ್ಷ ಕೊಡ್ತೀವಿ ಅಂತ ಹೇಳ್ಕೊಂಡು ಕೂತಾರೆ ಅದು ಹೇಳ್ತಾರೆ ಅವರು ಪ್ರೊಜೆಕ್ಟ್ 266 ಕೋಟಿ ಐತೆ ಅಂತೇಳಿ ಅದ್ರದ್ದು ಕೆಲವೊಂದು ವೆಚ್ಚಗಳು ಇರ್ತಾವೆ ಅದ್ರದ್ದು 204 ಕೋಟಿ ರೂಪಾಯಿ ನಾವು ರಿಸರ್ವ್ ಮಾಡೀವಿ ಅಂತ ಹೇಳ್ತಾರೆ ಬಟ್ ಅದ್ರ ತಕ್ಕಂಗೆ ನೋಡ್ರೆ ಇದು ಇನ್ನೂ ನಮಗೆ ಜಾಸ್ತಿ ಕೊಡ್ಬೇಕು ದುಡ್ಡು 3 ವರ್ಷ ನೀವು ನೋಡ್ದಂಗೆ ಇಲ್ಲಿ ಇದೇಗ ನೋಡ್ರಿ ಪೈಪ್ಲೈನ್ ಹೊಡೆದಾವು ದೊಡ್ಡ ದೊಡ್ಡ ಕಲ್ಲು ಬಂದು ಬಿದ್ದಾವು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನೀವು ಸೈಂಟಿಸ್ಟನ್ನ ಕರೆಸ್ರಿ ಸಾಯಿಲ್ ಅನಲೈಸಿಸ್ ಮಾಡಿರಿ ನಮ್ಮ ಬೆಳೆ ಹಚ್ಕೊಡ್ರಿ 1 ವರ್ಷ ತೊಗೊಳಕ್ಕೆ ಒಪ್ಪಿಗೆ ಐತೆ ನಮಗೆ ಆದರೆ ಅದನ್ನು ಮಾಡೋಕ್ಕೆ ತಯಾರಿಲ್ಲ ಮತ್ತು ನಮ್ಮ 3 ವರ್ಷದ ಬೆಳೆ ಪರಿಹಾರ ಕೊಡೋಕ್ಕೆ ತಯಾರಿಲ್ಲ ನಮಗೆ ಕ್ವಶನ್ ಇದೆ ಅವ್ರಿಗೆ 3 ವರ್ಷದ ಬೆಳೆ ಪರಿಹಾರ ಕೊಡಬೇಕು ಕೆಲಸ ಚಾಲೂ ಮಾಡಬೇಕು
ಅದ ಮತ್ ಯಾರ್ಯಾರ ರೈತರು ಎಸ್ಟೇಟ್ ಹೋಗೈತೆ ಅನ್ನೋದು ಅಂದಾಜು ಪತ್ರ ಬರ್ತದೆ ಪ್ರಾಜೆಕ್ಟ್ ರಿಪೋರ್ಟ್ ಡಿಪಿಆರ್ ಅಂತ ಹೇಳ್ತೀವಿ ನಾವು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರತಿ ರೈತರಿಗೆ ಅದನ್ನ ಒಪ್ಪಿಸಿ ಕೆಲಸ ಚಾಲೂ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿನೂ ಮಾಡ್ತೀವಿ. ನಾ ತಮ್ಮ ಮುಖಾಂತರ ಅವ್ರಿಗೆ ತಿಳಿಸೋಕೆ ಬಯಸ್ತೀವಿ. ಸೊಸಾಲಿಟಿ 800 ಯೋಜನೆ ಎಷ್ಟು ವರ್ಷ ಆದ್ರೆ ಚಾಲೂ ಆಗಿ ಇನ್ನುವರೆಗೆ ಎಲ್ಲಿ ತನ ಬಂದಿದ್ರೆ ಇದು ಕೆಲಸ? ಇದು ಹೇಳಬೇಕಾದ್ರೆ ಇದು ಹಳೆಯದ್ರೆ ಆಕ್ಚುಲಿ ಪ್ರಾಜೆಕ್ಟ್ ನಮ್ಮ ರೈತ ಇದೇಗೆ ಮಾತಾಡ ರೈತದವರು ರೈತ ಸಂಘದವ್ರು ಕೂತು 45 ಚಳುವಳಿ ಮಾಡಿಕೊಂಡು ಇದೀನಿ ತ ನೀರಾವರಿ ಬಂತು ಸಾವಿರಾರು ಎಕರೆ ನೀರಾವರಿ ಹಾಕತ್ತಿ ಒಪ್ಕೋತೀವಿ ಅದು ಖುಷಿ ವಿಚಾರ ನಮಗೆಲ್ಲ. ಆದ್ರೆ ಆ ಸಾವಿರಾರು ಮಂದಿಗೆ ಚಲೋ ಆಕತ್ತಿ ಹೇಳಿ ನೂರಾರು ಮಂದಿನೂ ಹಟ್ಟಿ ಮ್ಯಾಗ ಬಡಿಬಾರ್ದು. ಈಗೇನಾಗತ್ತದ ಸಾವಿರಾರು ಮಂದಿಗೆ ಮಾಡ್ತೀವಿ ಅಂತೇಳಿ ಮಾಡಿ ನಮ್ಮ ಸಿಎಂ ಸಾಹೇಬರವರು ಭಾಷಣ ಮಾಡಿದ್ರು. ಆದ್ರೆ ಇಲ್ಲಿ ಇದ್ದವ್ರು ಇನ್ನೂ 1 ರೂಪಾಯಿ ಸಹಿತ ಬಂದಿಲ್ಲ. ಬೆಳೆ ಪರಿಹಾರ ಬಂದಿಲ್ಲ ಅಥವಾ ಇದು ಬೋರ್ ಹೋಗ್ಯಾವು ಗಿಡಗಳು ಹೋಗ್ಯಾವು ಆಮೇಲೆ ನಮಗೆ ಹಿಂಗೆ ಬೆಳೆ ಇದ್ದಾಗ ಬೆಳೆ ಹೋಗ್ಯಾವು ಬೆಳೆ ಬಾಜುಕ್ಕೆ ಹಾದಿ ಮಾಡ್ಯಾರು. ಈ ಹಾದಿ ಆಗ್ಬೇಕಾದ್ರೆ ಈಗ ಹೆಚ್ಚು ಕಡಿಮೆ ಚಾಲೂ ಆಗಿ 3 ತಿಂಗಳಾಯ್ತು. ಈ ನೀವು ಪೈಪ್ಲೈನ್ ನೋಡಿದ್ರಿ ಇಲ್ಲಿ 3 ತಿಂಗಳಾಯ್ತು ಒಂದು ಪೈಪ್ಲೈನ್ ಸುದ್ದಾಗಿಲ್ಲ. ಇದ್ರ ಹಚ್ಚ ಕಡೆ 1 ಕೋಟಿ ರೂಪಾಯಿ ನಮ್ಮ ಹಿರಿಯರು ಹೇಳ್ದಂಗೆ 1 ಕೋಟಿ ರೂಪಾಯಿ ಸಾಲದವು. ರೈತ ಏನು ಎಲ್ಲಿ ಬೆಳೆದು ಕೊಡ್ಬೇಕು? ನೀರು ಒಣಗಿ 1-8 ದಿವಸ ಬಂದಾದ್ರೆ ಬೆಳೆ ಒಣಗಿ ಹೋಗಿಬಿಡ್ತಾವೆ. ರೈತ ಎಲ್ಲಿಂದ ತರಬೇಕು ಉತ್ಪನ್ನ? ಸ್ಥಳೀಯ ಶಾಸಕರಿಗೆ ಅಂತ ಏನು ಕೊಟ್ಟಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಕೊಟ್ಟಿದ್ದೀವಿ. ಸಂಬಂಧಪಟ್ಟ JLBC ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ, ಅದೇ ಥರ AC ಸಾಹೇಬ್ರಿಗೆ ಕೊಟ್ಟಿದ್ದೀವಿ, ಅದ್ರೊಳಗೆ ಮನವಿನೂ ಮಾಡಿದ್ದೀವಿ. ನಿಮ್ಮ ಮುಖಾಂತರ ಮ್ಯಾಗಿನ ಅಧಿಕಾರಿಗಳು ತಿಳಿಸ್ರಿ ಮತ್ತು ಸರ್ಕಾರ ಗಮನಕ್ಕೂ ತೊಗೊಂಬರ್ರಿ. ಇದು ರೈತರಿಗೆ ಭಾಳ ತೊಂದರೆ ಆಗಕ್ಕೆ